ಹಲೋ ಹೀರೋನ್ ಹೇಗಿದ್ದೀರಾ ಈ ಮೂವಿ ಬಂದ್ಬಿಟ್ಟು ಒಬ್ಬ ಅತ್ಯಾಚಾರಕ್ಕೆ ಒಳಪಟ್ಟಂತ ಮಹಿಳೆ ಆ ಅತ್ಯಾಚಾರಿಸಿದವರ ಮೇಲೆ ಯಾವ ತರನಾಗಿ ಸೇಡನ್ನ ತಿರ್ಸ್ಕೋತಾಳೆ ಅನ್ನುವಂಥದ್ದು ಈ ಮೂವಿಯಲ್ಲಿದೆ ಇವಳು ಆ ಒಂದು ಹೊಸ ಮನೆಗೆ ಕಾರಿನಲ್ಲಿ ಹೋಗುತ್ತಿರುವ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ನವರು ಈಕೆಗೆ ಬಹಳಷ್ಟು ಕಾಡ್ತಾರೆ ಇವರೇ ಮುಂದೆ ಅತ್ಯಾಚಾರ ಕೂಡ ಮಾಡ್ತಾರೆ ಇವರ ಮೇಲೆ ಶೇಡನ್ನು ಯಾವ ಥರನಾಗಿ ತೀರಿಸ್ಕೋತಾಳಂತ ಈ ಪಿಕ್ಚರ್ನಲ್ಲಿದೆ ಈ ನಾಯಕಿ ಕವಿತೆಗಳನ್ನು ಬರೀತಿರ್ತಾಳೆ ಹೀಗಾಗಿ ಒಂದು ಕಾಡಿನಲ್ಲಿ ಮೌನವಾದಂಥ ಸ್ಥಳದಲ್ಲಿ ಮನೆಯನ್ನು ಮಾಡಿರ್ತಾಳೆ ಈಕೆ ಮನೆಯ ಪಕ್ಕದಲ್ಲಿ ಒಂದು ಮನೆ ಇದ್ದು ಆ ಮನೆಯಲ್ಲಿ ಯಾರೂ ಇರುವುದಿಲ್ಲ ಆದರೆ ಶಬ್ದ ಬರುತ್ತಿರುತ್ತದೆ ಯಾಕೆಂದರೆ ಆ ಒಂದು ಬಾಗಿಲು ತೆರೆದಿದ್ದರಿಂದ ಗಾಳಿಯಿಂದ ಆ ಶಬ್ದ ಬರುತ್ತಿರುತ್ತದೆ ಆಕೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ ಕೇವಲ ಔಷಧಿ ಪದಾರ್ಥಗಳು ಮತ್ತು ದಾರು ಬೀರ್ ಬಾಟ್ಲ್ ಅಂತ ವಸ್ತುಗಳು ಇರ್ತವೆ ಆಕೆ ತನ್ನ ವಾಶ್ರೂಮ್ನಲ್ಲಿ ಬಟ್ಟೆ ತೊಳೆಯುವಾಗ ಯಾರೋ ಒಬ್ಬರು ಬಂದು ವಿಡಿಯೋ ಮಾಡ್ತಿರ್ತಾರೆ ಅದು ಯಾರೆಂಬುದು ಮುಂದೆ ನಿಮಗೆ ಗೊತ್ತಾಗುತ್ತೆ ಈಕೆ ಬೆಳಗ್ಗೆ ಜಾಗಿಂಗ್ ಮಾಡಿ ಹೋಗುತ್ತಿರುವಾಗ ಒಂದು ಅಲ್ಲೊಂದು ಮನೆ ಸಿಗುತ್ತೆ ಅಲ್ಲಿ ಕೂಡ ಯಾರೂ ಇರುವುದಿಲ್ಲ ಸೇಮ್ ಅದೇ ತರನಾಗಿ ಅಲ್ಲಿ ಔಷಧಗಳು ಮತ್ತು ದಾರು ಬೀರು ಬಾಟ್ಲ್ ಪದಾರ್ಥಗಳಿರುತ್ತವೆ ಇಲ್ಲಿ ಆಕೆ ಜಳಕ ಮಾಡುವ ಸಲುವಾಗಿ ಆ ಒಂದು ನಳವನ್ನು ಚಾಲು ಮಾಡುತ್ತಿರುವಾಗ ಬಹಳಷ್ಟು ಹೊಲಸು ನೀರು ಬರುವುದರಿಂದ ಆಕೆ ಆ ನಳವನ್ನು ರಿಪೇರ್ ಮಾಡುವವನಿಗೆ ಕರೆಸ್ತಾಳೆ ಆವಾಗ ಈ ಮ್ಯಾಥ್ಯೂಸ್ ಬಂದು ಆ ನಳವನ್ನು ರಿಪೇರ್ ಮಾಡ್ತಾನೆ ಆ ಖುಷಿಯಲ್ಲಿ ಆ ನಾಯಕಿ ಅವನನ್ನು ಒಂದು ಮುತ್ತು ಕೊಡ್ತಾಳೆ ಆ ಮುತ್ತು ಕೊಟ್ಟಂಥ ವಿಷಯ ಆ ಮ್ಯಾಥ್ಯೂಸ್ ಬಂದು ತನ್ನ ಎಲ್ಲ ಗೆಳೆಯರಿಗೆ ಹೇಳ್ತಾನೆ ಇವರಲ್ಲಿ ಒಬ್ಬ ಗೆಳೆಯ ಹೇಲಿ ಎನ್ನುವ ವಿಡಿಯೋ ಮಾಡಿದ್ದು ಈ ಇನ್ನಿತರ ಗೆಳೆಯರಿಗೆ ತೋರಿಸ್ತಾನೆ ಈ ಮ್ಯಾಥ್ಯೂಸ್ ಮುತ್ತು ಕೊಟ್ಟಂಥ ವಿಷಯವನ್ನು ಹೇಳಿದಾಗ ಇವರು ಹೇಗಾದರೂ ಮಾಡೋ ಆಕೆಯನ್ನು ಅತ್ಯಾಚಾರ ಮಾಡಬೇಕು ಆಕೆ ಒಬ್ಬಳೆ ಇದ್ದಿದ್ದನ್ನು ನೋಡಿ ಅತ್ಯಾಚಾರ ಮಾಡಬೇಕು ಎಂದು ಪ್ಲ್ಯಾನ್ ಮಾಡುತ್ತಾರೆ ಈಕೆ ಬಾಗಿಲನ್ನು ತೆರೆದು ನೋಡಿದಾಗ ಒಂದು ಸತ್ತಂಥ ಗುಬ್ಬಿ ಬಿದ್ದಿರುತ್ತೆ ಆ ಗುಬ್ಬಿಯನ್ನು ಒಗೆಯಲು ಹೊರಗೆ ಹೋದಾಗ ಆ ಸ್ನೇಹಿತರೆಲ್ಲರೂ ಆ ಒಳಗೆ ರೂಮ್ನೊಳಗೆ ಬಂದು ಆಕೆಯನ್ನು ಭಾಳಷ್ಟು ಕಾಡಲು ಪ್ರಯತ್ನ ಮಾಡ್ತಾರೆ ಆಮೇಲೆ ಅತ್ಯಾಚಾರ ಎಸಗಲು ಕೂಡ ಪ್ರಯತ್ನ ಮಾಡ್ತಾರೆ ಮೊದಲಿಗೆ ಬೀರು ಬಾಟಲನ್ನು ಕುಡಿಸ್ತಾರೆ ಆಮೇಲೆ ಆ ಒಂದು ದೊಣ್ಣೆಯಿಂದ ಆಕೆಯ ಹಲ್ಲನ್ನು ಮುರಿಯಲು ಪ್ರಯತ್ನ ಮಾಡ್ತಾರೆ ಆಮೇಲೆ ಒಬ್ಬ ರಹಸ್ ಅನ್ನುವನ್ನು ವಿಡಿಯೋ ಮಾಡ್ತಿರ್ತಾನೆ ಎಲ್ಲವನ್ನು ಆಕೆಗೆ ಆ ಬಂದೂಕಿನಿಂದ ಭಾಳಷ್ಟು ಹೊಡಿತಾರೆ ಆಮೇಲೆ ಆಕೆ ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸಬೇಕು ಅನ್ನೋ ಎಂದು ಓಡುತ್ತಿರುವಾಗ ಇಲ್ಲಿ ಆರ್ಮಿ ಒಬ್ಬ ಬಂದು ಆಕೆಯನ್ನು ವಿಚಾರಿಸ್ತಾನೆ ಆವಾಗ ಎಲ್ಲವನ್ನು ಆಕೆ ಹೇಳ್ತಾಳೆ ಅವನು ಆ ಕೈಯಲ್ಲಿ ಏನೇನಿದೆ ಎಂದು ಚೆಕ್ ಮಾಡುತ್ತಿರುವಾಗ ಬೇಕಾಗಿ ಆಕೆಯ ಎಲ್ಲ ಜಾಗಕ್ಕೆ ಮುಡ್ತಿರ್ತಾನೆ ಅಷ್ಟರಲ್ಲಿ ಆ ಗೆಳೆಯರು ಮತ್ತೆ ಇಲ್ಲಿ ಕೂಡ ಬಂದುಬಿಡ್ತಾರೆ ಯಾಕಂದರೆ ಈ ಅರ್ಮಿದವನು ಕೂಡ ಇವ್ರ ಜೊತೆ ಕೂಡಿಕೊಂಡಿರ್ತಾನೆ ಆಕೆಗೆ ಅಷ್ಟು ಜನ ಕೂಡಿ ವಿಡಿಯೋ ಮಾಡುತ್ತಾ ಅತ್ಯಾಚಾರ ಎಸಗ್ತಾರೆ ಅತ್ಯಾಚಾರ ಎಸಗಿ ಆಕೆಯನ್ನು ಬಿಟ್ಟಿರ್ತಾರೆ ಆಕೆ ಮತ್ತೆ ಬರುವಾಗ ಮತ್ತೆ ಹಾದಿಯಲ್ಲಿ ಮತ್ತೆ ಮತ್ತೊಮ್ಮೆ ಅತ್ಯಾಚಾರ ಮಾಡ್ತಾರೆ ಇದರಿಂದ ಮನಸ್ಸನ್ನೊಂದು ಆಕೆ ನೀರಿನಲ್ಲಿ ಜಿಗಿದು ಸಾಯುತ್ತಾಳೆ ಆಗ ಎಲ್ಲವನ್ನ ಇವರು ಸಾಕ್ಷಿ ಇಲ್ಲದಂತೆ ಎಲ್ಲವನ್ನ ಸಾಕ್ಷಿಗಳನ್ನು ಮುಚ್ಚುತ್ತಾರೆ ಆವಾಗ ಈ ಆರ್ಮಿಯ ಹೆಂಡತಿ ಮತ್ತು ಮಗು ಕೂಡ ಈ ಆರ್ಮಿಗೆ ಇದ್ದು ಆ ಶೇಡು ತಿಳಿಸ್ಕೋಬೇಕೆಂದು ಮೊದಲು ಹೇಲಿ ಅವನಿಗೆ ಅವನ ಮೇಲೆ ಆಕ್ರಮಣ ಮಾಡ್ತಾಳೆ ಅಂದರೆ ಅಟ್ಯಾಕ್ ಮಾಡ್ತಾಳೆ ಆವಾಗ ಮೊದಲಿಗೆ ಹೇಲಿಯನ್ನು ಸಾಯಿಸ್ತಾಳೆ ಅವನ ಮೂರು ಜನ ಗೆಳೆಯರು ಆ ಇನ್ನೊಬ್ಬ ಗೆಳೆಯ ಎಲ್ಲಿದ್ದಾನೆ ಹೇಲಿ ನೀನೇನೋ ಮಾಡಿದೆ ಎಂದು ಕೆಣತಿರ್ತಾರೆ ಮತ್ತೆ ಆ ರೋಮನ್ ಅವನ ಮನೆ ಮುಂದೆ ಒಂದು ಗುಬ್ಬಿಯನ್ನು ಪಕ್ಷಿಯನ್ನು ಹೋಗಿತ್ತಾಳೆ ಯಾವ ಥರನಾಗಿ ಆಕೆಗೆ ರೇಪ್ ಮಾಡುವಾಗ ಇವನು ಆ ಒಂದು ಪಕ್ಷಿಯನ್ನು ಹೋಗ್ತಿದ್ದಾನೆ ಅದೇ ಥರನಾಗಿ
ಆಮೇಲೆ ಒಬ್ಬ ವಿಡಿಯೋ ಮಾಡಿದ್ದಲ್ಲ ಅವನನ್ನು ಕೂಡ ಅವನ ಮನೆ ಮುಂದೆ ಅಂದರೆ ಆರ್ಮಿ ಮನೆ ಮುಂದೆ ಆ ವಿಡಿಯೋ ಕ್ಯಾಸೆಟ್ ಅನ್ನು ಒಗಿತಾನೆ ಅವಾಗ ಇವರೆಲ್ಲರೂ ಹೇಲಿನೇ ಮಾಡಿರ್ಬೋದು ಅಂತ ತಿಳ್ಕೊತಾರೆ ಆದರೆ ಹೇಲಿಗೆ ಕೊಲೆ ಮಾಡಿರ್ತಾಳೆ ಈ ನಾಯಕಿ ಆವಾಗ ಅವನನ್ನು ಆ ನೇಣು ಹಾಕಿ ಸಾಯಿಸ್ತಾಳೆ ಇಲ್ಲಿ ಇಬ್ಬರು ಗೆಳೆಯರು ಕಾಡಿನಲ್ಲಿ ಹೋಗುವಾಗ ಒಬ್ಬ ಗೆಳೆಯ ಆ ಒಂದು ಹಳೆ ಮನೆಯ ಒಳಗೆ ಹೋಗ್ತಾನೆ ಇನ್ನೊಬ್ಬ ಕಾಡಿನಲ್ಲಿ ನೋಡ್ತಿರ್ತಾನೆ ಆ ಕಾಡಿನಲ್ಲಿ ಇದ್ದಂಥವನಿಗೆ ಆ ಕಾಲಿಗೆ ಜೋರಾಗಿ ಒಂದು ವಸ್ತು ಹಿಡಿದುಕೊಳ್ಳುತ್ತೆ ಆವಾಗ ಬಹಳಷ್ಟು ಚೀರ್ತಾನೆ ಆವಾಗ ಈ ನಾಯಕಿ ಅವನ ತಲೆಗೆ ಒಂದು ಒನಿಕೆಯಿಂದ ಹೊಡೆದು ಅವನನ್ನು ತನ್ನ ಏರಾಗೆ ಕರ್ಕೊಂಡು ಹೋಗಿ ಒಂದು ಮರಕ್ಕೆ ಕಟ್ಟಿ ಹಾಕ್ತಾಳೆ ಯಾವ ಥರ ಅಂದರೆ ಇನ್ನೊಬ್ಬ ಗೆಳೆಯನಿಗೆ ಅವನು ಆ ಒಂದು ಬ್ಯಾಲೆನ್ಸ್ ತಪ್ಪಿದಾಗ ನೀರಿನಲ್ಲಿ ಮುಳುಗುವಂತೆ ಕಟ್ಟಿರ್ತಾಳೆ ಇನ್ನೊಬ್ಬನಿಗೆ ಕಾಡಿನಲ್ಲಿ ಸಿಕ್ಕವನಿಗೆ ಆ ವಿಡಿಯೋ ಮಾಡುತ್ತಾ ವಿಡಿಯೋ ಆನ್ ಮಾಡಿ ಅವನ ಬಾಯಿಯೊಳಗೆ ಒಂದು ಇಲಿಯನ್ನು ಹಾಕ್ತಾಳೆ ಅವನ ಕಣ್ಣನ್ನು ಆ ಮೀನಿನ ಮುಳ್ಳಿನಿಂದ ಕಣ್ಣನ್ನು ಹೊಲಿತಾಳೆ ಆಮೇಲೆ ಆ ಮೀನು ಹುಳವನ್ನು ಆ ಕಣ್ಣಿನ ಗುಡ್ಡೆಗೆ ಹಾಕ್ತಾಳೆ ಆಮೇಲೆ ಮೀನೊಳಗಿನ ಎಲ್ಲವನ್ನು ಅವನ ಮುಖದ ಮೇಲೆ ಬಿಡ್ತಾಳೆ ಯಾಕಂದರೆ ಕಾಗೆಗಳು ಪಕ್ಷಿಗಳು ಬಂದು ಆ ಕಣ್ಣು ಮತ್ತು ಅವನನ್ನು ಟಾರ್ಚರ್ ಹಿಂಸೆ ಮಾಡಿ ಸಾಯಬೇಕು ಅಂತ ಇಲ್ಲಿ ನೋಡ್ತಾ ಇದ್ದಾರೆ ಈ ಮನೆಯಲ್ಲಿ ಒಬ್ಬನಿಗೆ ಆ ನೀರಿನಲ್ಲಿ ಮುಳುಗಿಸಿ ಮುಳುಗಿಸಿ ಸಾಯಿಸ್ತಿರ್ತಾನೆ ಯಾಕಂದರೆ ಅವನು ಅತ್ಯಾಚಾರ ಮಾಡುವಾಗ ನೀರಿನಲ್ಲಿ ಭಾಳಷ್ಟು ಆ ನಾಯಕಿಯನ್ನ ಮುಳುಗಿಸಿರ್ತಾನೆ ಆಮೇಲೆ ಆ ನೀರಿನಲ್ಲಿ ಆ್ಯಸಿಡನ್ನು ಹಾಕ್ತಾಳೆ ಯಾಕಂದರೆ ಅವನು ಯಾವಾಗ ಮುಣುಗ್ತಾನೋ ಆವಾಗ ಅವನ ಮುಖ ಸುಟ್ಟೋಗುತ್ತೆ ಈ ತನ್ನಿಗೆ ಹಾಕಿ ಆ ಅವನಿದ್ದಂಥ ಜಾಗದಲ್ಲಿ ಒಂದೊಂದು ಕಟ್ಟಿಗೆಯನ್ನು ತೆಗಿತಿರ್ತಾಳೆ ಆವಾಗ ಬ್ಯಾಲೆನ್ಸ್ ತಪ್ಪಿ ಅವನು ಆ ನೀರಿನೊಳಗೆ ಆ್ಯಸಿಡೊಳಗೆ ಹೋಗ್ತಿರ್ತಾನೆ ಈ ತನ್ನಾಗಿ ಹಿಂಸೆ ಟಾರ್ಚರ್ ಕೊಡ್ತಾ ಕೊಡ್ತಾ ಅವನ ಸಾವು ಆಗುತ್ತೆ ಇನ್ನೊಬ್ಬ ಗೆಳೆಯನಿಗೆ ಕಾಗೆಗಳು ಹದ್ದುಗಳು ಬಂದು ಅವನ ಸಂಪೂರ್ಣವಾಗಿ ಮಾಂಸಖಂಡವನ್ನು ತಿಂದುಬಿಡುತ್ತೇವೆ ಹೀಗೆ ಮೂರು ಜನರ ಸಾವು ಆಗ್ಬಿಡುತ್ತೆ ಈಗ ನಾಲ್ಕನೇದಾಗಿ ಆ ರೋಮನ್ ಇದ್ದಲ್ಲ ಅವನು ಪೆಟ್ರೋಲ್ ಬಂಕಿಗೆ ಹೋಗ್ತಾಳೆ ಅವನು ಕೂಡ ಹೊಡೆದು ಆ ನೀರು ಹಾಕಿ ನಾಲಿಗೆಯನ್ನು ಕೊಯ್ದು ಬಿಡ್ತಾಳೆ ಇಲ್ಲಿ ಆರ್ಮಿ ಮತ್ತು ಆರ್ಮಿಯ ಜೊತೆ ಇದ್ದಂಥ ಇನ್ನೊಬ್ಬ ಗೆಳೆಯ ಇಬ್ಬರು ಉಳಿದಿದ್ದಾರೆ ಆವಾಗ ಆ ಆರ್ಮಿಯ ಮಗಳನ್ನು ಕಿಡ್ನಾಪ್ ಮಾಡಿರ್ತಾಳೆ ಹಾಗಾಗಿ ಇವನು ಆರ್ಮಿಯವನು ಕಾರಿನಿಂದ ಇಳಿದು ಓಡಿ ಹೊಳ್ಳಿ ಬರೋಷ್ಟರಲ್ಲಿ ಆ ನಾಯಕಿ ಕಾರಿನೊಳಗೆ ಹೋಗಿರ್ತಾಳೆ ಅವನನ್ನು ಆ ಹೊಡೆದು ಸುಂದು ಮಾಡಿ ಅವನ ಹಿಂಭಾಗದಲ್ಲಿ ಒಂದು ಗನ್ನನ್ನು ಇಟ್ಟಿರ್ತಾಳೆ ಆಮೇಲೆ ಯಾವಾಗ ಅವನು ಅಳಗಾಡುತ್ತಾನೆ ಆ ಗನ್ ಫೈರ್ ಆಗಿ ಬಾಯಿಂದ ಬುಲೆಟ್ ಬಂದು ಆ ಮುಂದೆ ಕುಂತಂಥ ಗೆಳೆಯನಿಗೆ ಬಡಿಯುತ್ತೆ ಹಾಗಾಗಿ ಇಬ್ಬರು ಸಾಯುತ್ತಾರೆ